ದೇವರ ಹತ್ರ ಎಂತ ಬೇಡಿಕೊಂಡ್ರಿ? ನಾನು ಬೇಡಿದ್ದನ್ನ ದೇವರು ನನಗೆ ಕೊಡುವುದಿಲ್ಲ ಅಂತ ಗೊತ್ತುಂಟು. ಅದಕ್ಕೆ ನಾನು ಬೇಡುವುದನ್ನೇ ಬಿಟ್ಟಿದ್ದೇನೆ ಮಾರೈತಿ. ಇರ್ಲಿ ಬಿಡಿ, ನಾನಾದರೂ ಎಂತ ಬೇಡಿಕೊಂಡೆ ಅಂತ ಕೇಳಲ್ವಾ? ನೀವು ಈ ನಮೂನೆ ಬೇಡುವುದನ್ನು ನೋಡಿ ಅವರು ಕಲ್ಲಾಗಿ ಕೂತು ಬಿಟ್ಟಿದ್ದಾರೆ. ಇದೊಂದು ವಿಷಯದಲ್ಲಿ ನಮ್ಮಂತ ಬಡಪಾಯಿ ಗಂಡಂದಿರನ್ನು ಸೃಷ್ಟಿ ಮಾಡಿ ಅವರು ಬಚ್ಚವಾಗಿ ಬಿಟ್ರು. ಆದರೆ ನಾನು ಬೇಡಿಕೊಂಡಿದ್ದೆಲ್ಲವನ್ನೂ ದೇವರು ಕೊಟ್ಟಿದ್ದಾನೆ. ಈ ಮದುವೆ ವಿಷಯದಲ್ಲಿ ಮಾತ್ರ ಕೈ ಕೊಟ್ಟಿದ್ದಾನೆ. ಯಾಕೆಯ? ನಾನು ನಿನಗೆ ಸರಿಯಾದ ಗಂಡನಲ್ಲವ? ಸರ್ವೆ ಮಾಡಿ ನೋಡು, ಟಾಪ್ 10 ಗಂಡಂದಿರಲ್ಲಿ ನಾನೇ ಟಾಪ್ 1. ಬರಿ ಗಂಡ ಅಂತ ಅನಿಸಿಕೊಂಡರೆ ಸಾಲದು, ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಓಯ್ ಇಗಳ ನಿಂತುಕೊಳ್ಳ. ದೇವರು ಇದೊಂದು ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ಬಜಿ ಹೆಂಡತಿಯ ಮನಸ್ಸನ್ನಷ್ಟೇಲ್ಲ, ಎಲ್ಲಾ ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಕೊಟ್ಟಿದೆ. ಅದುವೇ ನನಗೆ ಮುಳ್ಳಾಗಿರೋದು. ಹೆಂಡತಿಯ ಮನಸ್ಸನಲ್ಲದೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುತ್ತೀರಾ? ಈಗ ನಾನು ನಿನಗೆ ಎಂತದು ಕಡಿಮೆ ಮಾಡಿದೆಯಾ? ಎಂತದು ಕಡಿಮೆ ಮಾಡಲಿಲ್ಲ, ಎಲ್ಲ ಜಾಸ್ತಿಯೇ ಮಾಡಿದೆ. ಸೀರೆ ಕೊಡಿಸಿ ಅಂತ ಕೇಳಿದರೆ ಬ್ಲೌಸ್ ಪೀಸ್ ತಂದು ಕೊಡ್ತೀರಾ, ಚಿನ್ನದ ಒಡವೆ ಕೊಡಿಸಿ ಅಂತ ಕೇಳಿದರೆ ರೋಲ್ಡ್ ಗೋಲ್ಡ್ ತಂದು ಕೊಡ್ತೀರಾ, ಶಾಪಿಂಗ್ ಗೆ ಹೋಗು ಅಂತ ಹೇಳಿದರೆ ಟಿವಿಯಲ್ಲಿ ಬರುವ ಟೆಲಿ ಶಾಪಿಂಗ್ ತೋರಿಸ್ತೀರಾ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ಮೀನಾಪುರಾಣ ಅಂತ ದೊಡ್ಡ ಗ್ರಂಥವೇ ಬರಿಬಹುದು. ಇದಕ್ಕೆ ನೀನು ಬೆಳಿಗ್ಗೆ ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದದ್ದು, ಅಲ್ಲಿ ಅರ್ಚನೆ ಮಾಡಲಿಲ್ಲ ಅಂತ ಹೇಳಿ ಇಲ್ಲಿ ಕುಂಕುಮ ಅರ್ಚನೆ ಮಾಡ್ತಾ ಇದ್ದೀಯಾ? ಇನ್ನೊಂದು ಸಲ ನೀನು ಎಲ್ಲಿಗೆ ಕರೆದರೂ ಕೂಡ ನಿನ್ನ ಒಟ್ಟಿಗೆ ಬರೋದಿಲ್ಲ. ಗಂಡ ಅಪರೂಪಕ್ಕೆ ಒಟ್ಟಿಗೆ ಬಂದ್ರೆ ರೊಮ್ಯಾಂಟಿಕ್ ಆಗಿ ಮಾತನಾಡೋದನ್ನ ಬಿಟ್ಟು ಟಿವಿಯಲ್ಲಿ ಬರುವ ಗುರುಜಿ ಯಾಕೆ ಬಾಯಲ್ಲೇ ಬಾಂಬ್ ಹಾಕ್ತೀಯಾ? ನಿಮಗೆ ಬಾಯಲ್ಲಿ ಬಾಂಬ್ ಹಾಕೋದಲ್ಲ, ನಿಜವಾಗಿ ಬಾಂಬ್ ಹಾಕಬೇಕು. ಸೀತಾ ಮಾತೆ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದೆನಂತ ಎಲ್ಲ ಸಹಿಸಿಕೊಂಡು ಸುಮ್ಮನೆ ಇದ್ದೇನೆ. ಹಾಗಾದ್ರೆ ನೀನು ಕೂಡ ಸೀತಾ ಮಾತೆ ಹಾಗೆ ಬೆಂಕಿಗೆ ಹಾರ್ತೀಯಾ? ನೀವು ಶ್ರೀರಾಮಚಂದ್ರನ ಹಾಗೆ ಪವಿತ್ರವಾಗಿರ್ತಿದ್ರೆ ನಾನು ಕೂಡ ಬೆಂಕಿಗೆ ಹಾರ್ತಿದ್ದೆ. ಆದ್ರೆ ನೀವು ಹಾಗೆ ಇಲ್ವಲ್ಲ, ಅದಕ್ಕೆ ನಾನು ಹಾರಲ್ಲ, ನಿಮ್ಮನ್ನೇ ಹಾರಿಸ್ತೇನೆ. ಎಂತದ ಪ್ರೀತಿಯಲ್ಲಿ ಮಾತಾಡ್ಲಿಕ್ಕೆ ಬಂದ್ರೆ ಬೆಂಕಿಯಲ್ಲಿ ದೂಡ್ತೇನೆ ಅಂತ ಹೇಳ್ತೀಯಾ? ನೀವು ಹೆಂಗಸರು ಭಯಂಕರ ಡೇಂಜರ್. ನೀನು ಮನೆಗೆ ಹೋಗು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಾನು ಬರ್ತೇನೆ. ಸಾಯುವವರೆಗೆ ಒಟ್ಟಿಗೆ ಇರ್ತೇನಂತ ಸಪ್ತಪದಿ ತುಳಿದು ಈಗ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತೀರಾ? ನಡುಕ ಹುಟ್ಟಿಸುವಂತ ಮಾತನಾಡಿದ್ರೆ ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ ಮಾರೈತಿ? ಬೆಂಕಿಯ ಕಾವಿನಲ್ಲಿ ತನ್ನಗೆ ಕೂತು ನಮ್ಮ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು ಬಿಡ್ತೀರಾ, ಮತ್ತೆ ನಿಮ್ಮ ಹಿಂದೆ ನಾಯಿಯ ತರ ನಮ್ಮನ್ನು ಸುತ್ತಾಡಿಸ್ತೀರಾ? ಸುತ್ತಾಡಿಸುವ ಮಾತೇ ಆಡ್ತಿರ್ತೀರಾ ಅಥವಾ ಮನೆಗೂ ಬರ್ತೀರಾ? ಬರ್ಲೇಬೇಕಲ್ಲ, ಬೇಟೆ ಕಾಡಿನಲ್ಲಾದರೂ ಊಟ ಮನೆಯಲ್ಲೇ ಆಗ್ಬೇಕಲ್ವಾ? ಹಲೋ, ಎಂತ ಮನೆಗೆ ಬರ್ತಾ ಇದ್ದೀರಾ? ಬೆಂಗಳೂರು ಮುಟ್ಟಿದ್ದೀರಾ? ಎಂತ ಒಂದು ಸ್ಟಾಪ್ ದಾಟಿದ್ರೆ ನಮ್ಮ ಮನೆಯಲ್ಲಿ ಇರ್ತೀರಾ? ಬನ್ನಿ ಬನ್ನಿ, ಕೂತು ಮಾತಾಡುವ. ಓಯ್ ಯಾರು ಮಾರೇರೆ ಬರ್ತಾ ಇರೋದು? ನನ್ನ ಚಿಕ್ಕಪ್ಪವ ನಯನನಾಥ. ಪರ್ಚಾಣ್ ಈ ಎಳೆ ಕೋತಿ ಜೊತೆಗೆ ಆ ಹಳೆ ಕೋತಿನ ಸೇರ್ಕೊಂಡ್ಬಿಟ್ರೆ ಡೊಂಬರಾಟ ಶುರುವಾಗಿ ಬಿಡ್ತದೆ. ಅದಕ್ಕೆ ಅಲ್ಲವ ಹೇಳುವುದು ಮಂಗನಿಂದ ಮಾನವ ಅಂತ. ಮಾನವ ಆದ್ರೂ ಮಂಗನ ಬುದ್ಧಿ ಬಿಡುದಿಲ್ಲ ಅಲ್ವಾ? ಬಿಡ್ಲಿಕ್ಕೆ ನೀವು ಬಿಡುದಿಲ್ಲಲ್ಲ ಮಾರೆ. ನಮ್ಮ ಕೈಯಿಂದ ಚೈನ್ ಕಟ್ಟಿಸಿಕೊಂಡು ನಮ್ಮನ್ನು ಕೋತಿಯಾಗಿ ಕುಣಿಸಲಿಕ್ಕೆ ಶುರು ಮಾಡ್ತೀರಾ? ಈ ಗಂಡಂದಿರಂದರೆ ಅರಮನೆಯ ಮುಂದೆ ಗೇಟ್ ಕಾಯುವ ವಾಚ್ಮ್ಯಾನಿನ ಹಾಗೆ ಆಗಿದೆ. ನಿಮ್ಮ ಒಟ್ಟಿಗೆ ಅವರು ಕೂಡ ಸೇರಿಕೊಂಡ್ರೆ ವಾಚ್ಮ್ಯಾನ್ ಜೊತೆಗೆ ಬೀದಿ ನಾಯಿನೂ ಸೇರ್ಕೊಂಡಾಗೆ ಆಗ್ತದೆ. ಎಂತದ ಪೇಟೆ ಕಮ್ಮಿ ಮಂಡೆ ಸಮಾಧಾಂತಿನ ಪುನತ್ತಗತ್ತ ನನ್ನ ಚಿಕ್ಕಪ್ಪನನ್ನು ನಾಯಿ ಅಂತ ಹೇಳ್ತೀಯಾ? ಮತ್ತೆ ಎಂತ ಹೇಳ್ಬೇಕು, ನಿಮಗೆ ಈ ಬುದ್ಧಿ ಕಲಿಸಿಕೊಟ್ಟಿರೋದು ಅವರೇ ಅಲ್ವಾ? ಮನೆಯಲ್ಲಿರುವ ದೇವರನ್ನು ಬಿಟ್ಟು ಹೊರಗಡೆ ಇರುವ ಕಂಡ ಕಂಡವರಿಗೆಲ್ಲ ಪೂಜೆ ಮಾಡ್ಲಿಕ್ಕೆ ಹೇಳಿಕೊಟ್ಟದ್ದು ಅವರೇ ಅಲ್ವಾ? ಅವರಿಗೆ ಮಂಡೆ ಸಮ ಉಂಟಾ? ಅವರಿಗೆ ಮಂಡೆ ಸಮ ಇದ್ದದ್ದಕ್ಕೆ ಅವರಿನ್ನು ಮದುವೆ ಆಗದೆ ಹಾಗೆ ಉಳಿದಿರುವುದು. ಅವರ ಮಾತನ್ನು ಕೇಳದೆ ನಾನು ಮದುವೆಯಾಗಿ ಶಾಂತಿಯಿಂದ ಇರಬೇಕಾದವನು ಕ್ರಾಂತಿಯಲ್ಲಿ ಬದುಕ್ತಾ ಇದ್ದೇನೆ. ಮೀನನಾಥ, ಓ ಮೀನನಾಥ. ಬನ್ನಿ ಚಿಕ್ಕಪ್ಪ, ಬನ್ನಿ ಕೂತ್ಕೊಳ್ಳಿ. ಮಾಮು ಚೆನ್ನಾಗಿದ್ದೀರಾ? ಸೌಖ್ಯವಾಗಿರೋದು. ನಿಮ್ಮ ಸಂಸಾರ ಹೆಂಗ್ ನಡೀತಾ ಇರೋದು? ಮೀನಿಗೆ ಎಷ್ಟು ಬಲೆ ಬೀಸಿದರು ಮೀನು ಮಾತ್ರ ಬಲೆಗೆ ಬೀಳ್ತಾನೆ ಇಲ್ಲ. ನಮ್ಮ ವಂಶದ ಮೀನೇ ಹಾಗೆ ಬಲೆಗೆ ಬೀಳಿಸುವುದು, ದಿನ ಬೀಳುವುದಿಲ್ಲ. ಅವಳ ಹತ್ರ ಬಿಂಗಿದೆ ಹತ್ರ ಎಂತ ಮಾತಾಡುದು? ಮತ್ತೆ ನೀವು ಹೇಗಿದ್ದೀರಾ? ಎಂತದು ಬಂದದ್ದು? ಉಪ್ಪು ಕುಡಿದು ಕುಡಿದು ಬೇಜಾರಾಗಿತ್ತು, ಅದಕ್ಕೆ ಸಿಹಿ ನೀರು ಕುಡಿಯೋಣ ಅಂತ ಬಂದಿದ್ದು. ನಮ್ಮ ಮನೆಗೆ ಕಾರ್ಪೊರೇಷನ್ ನೀರು ಮಾತ್ರ ಬರ್ತದೆ, ಕಾವೇರಿ ನೀರು ಬರುವುದಿಲ್ಲ. ರನ್ನಿಂಗ್ ರೇಸ್ ಮಾಡುವುದು ಕಾಲಲ್ಲಾದ್ರೂ ಪ್ರೈಸ್ ತಗೊಳ್ಳುವುದು ಕೈಯಲ್ಲೇ ಅಲ್ವಾ? ಎಂತ ಹಾಗಂದ್ರೆ? ನನಗೆ ನೀರು ಮುಖ್ಯ ಮಾರಾಯ್ತಿ. ಕೊಳಾಯಲ್ಲಿ ಬಂದರೇನು, ಬೋರಲ್ಲಿ ಬಂದರೇನು, ಕುಡಿಲಿಕ್ಕೆ ಆಗದೇ ಇದ್ದರೂ ಮುಖ ತೊಳೆದುಕೊಳ್ಳುವ? ನಿಕೋಲ ಸಂತಾನದ ಬುದ್ಧಿಯೇ ಹೋಗ್ಬಿಡ್ರೆ. ಮೊದಲು ಕೈಕಾಲು ತೊಳ್ಕೊಂಡು ಬನ್ನಿ, ತಿಂಡಿ ಮಾಡಿ ತರ್ತೇನೆ. ತಿಂಡಿ ಮಾಡೇ ಬಂದಿದ್ದು ಮಾರಾಯ್ತಿ. ಚಿಕ್ಕಪ್ಪ, ಎಂತ ತಿಂಡಿ ತಿಂದು ಬಂದ್ರಿ? ನೀರು ದೋಸೆ ತಿಂದು ಬೇಜಾರಾಗಿತ್ತು, ಇಡ್ಲಿ ವಡೆ ತಿಂದು ಬಂದೆ. ಹಾಗಾದ್ರೆ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರ್ತೀರಾ, ನೀವು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ, ನಾನು ಡ್ಯೂಟಿಗೆ ಹೋಗಿ ಬರ್ತೇನೆ. ಹಗಲಲ್ಲಿ ಮನೆಗೆ ಅಭ್ಯಾಸ ಇಲ್ಲ ಮಾರಾಯ. ನಾನು ಮನಿಗಿಕೊಂಡರೆ ನನ್ನ ಕನ್ನಡಕ ಬೆಚ್ಚಾಗುತ್ತದೆ. ನೀನು ನಿನ್ನ ಕೆಲಸ ನೋಡು, ನಾನು ನನ್ನ ಕೆಲಸ ನೋಡ್ತೇನೆ. ಓಯ್ ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ಈ ವಟಾರದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಉಂಟಲ್ಲ, ನಿಮ್ಮ ಕಣ್ಣನ್ನು ಪಿಂಕಿಸಿ ಬಿಡ್ತೇನೆ. ನಮಸ್ಕಾರ. ಯಾರಿ ನೀವ? ಸೀದಾ ತೋಟ ತಪ್ಪ ಛತ್ರಕ್ ನುಗ್ದಂಗ ನುಗ್ಗಾಕತ್ತೀರಿ? ತೋಟ ಆದ್ರೇನು, ಛತ್ರ ಆದ್ರೇನು, ಬರುದು ಮುಖ್ಯ ಅಲ್ವೋ? ಏನ್ ಹೇಳಕತ್ತೀರಿ ನೀವು? ಕೂತ್ಕೋ ಮಾರೈತಿ. ನಾನು ಮೀನನಾಥನ ಚಿಕ್ಕಪ್ಪ ನಯನನಾಥ, ಮಂಗಳೂರಿಂದ ಬಂದಿದ್ದೇನೆ. ಚಸ್ಮಾ ನೋಡಿದಾಗ ಗೊತ್ತಾಯ್ತು ಇದು ಯಾವ್ದೋ ಕ್ಯಾಂಡಲೈಟ್ ಫ್ಯಾಮಿಲಿ ಅಂತ. ಹಾಗಿದೆ ಅಂತದ್ದು? ಹಗಲತ್ತ ಚಸ್ಮಾ ಹಾಕೊಂಡು ಓಡಾಡವ್ರಿ ಕ್ಯಾಂಡಲೈಟ್ ಫ್ಯಾಮಿಲಿನ ಅನ್ನೋದು. ನೀವ್ಯಾಕೆ ಬಂದಿರಿ ಇಲ್ಲಿಗೆ? ಓಯ್ ನೆರೆ ಹೊರೆ ಅಂದ ಮೇಲೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಇಲ್ಲ, ವರ್ಕೌಟ್ ಆಗುತ್ತ ವರ್ಕೌಟ್ ಆಗಲ್ವ ಅಂತ ನೋಡ್ಕೊಂಡು ಹೋಗ್ಬೇಕಲ್ವ? ಓಯ್ ನಿಮ್ಗೆ ಅಂಡ ಎಲ್ಲಿ? ಅವ್ರ ಆಫೀಸ್ಗೆ ಹೋಗ್ಯಾರ್ರೆ.
ನನ್ನ ಮಗ ಸಾಲಿ ಹೋಗ್ಯಾನ್ರೆ ನಮ್ಮ ಅತ್ತಿ ವಿಶ್ರಾಂತಿ ತಾಂದಾಗದಲ್ಲಿ ಅಲ್ಲ ಮಾರೈತಿ ಒಬ್ಬರು ವಿಷಯ ಕೇಳಿದ್ದಕ್ಕೆ ಇಡೀ ಸಂಸಾರದ ವಿಷಯ ಎಲ್ಲ ಹೇಳಿಬಿಟ್ರಲ್ಲ ನಾನು ಏನು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಬಂದಿದ್ದೆ ನಾವು ಹಂಗಾರಿ ಒಂದ ಪಟಾಕ್ಷಿ ಹಚ್ಚಂಗಿಲ್ರಿ ಪಟಾಕ್ಷಿ ಸರನ ಹಚ್ಚೋರ್ ನಾವು ಒಳ್ಳೇದು ಒಳ್ಳೇದು ಎಂತದು ಇಷ್ಟೊಂದು ಸೀರೆ ಇಟ್ಕೊಂಡಿದ್ದು ಮನೆಯಲ್ಲೇನು ಫಂಕ್ಷನ್ ಇಷ್ಟೆಲ್ಲ ಸೀರೆ ತಗೊಂಡು ಫಂಕ್ಷನ್ ಮಾಡೋ ಹಂಗಿರ್ತಿದ್ರಿ ನಾನು ನನಗಂಡ ಯಾವ್ದರ ಒಂದು ಸೀರೆ ಅಂಗಡಿ ಮುಂದಿತ್ತು ಸೀರೆ ಭಿಕ್ಷೆ ಬೇಡಬೇಕಾಗ್ತಿತ್ತು ನಾನು ಸೀರೆ ವ್ಯಾಪಾರಿ ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್ ಇಲ್ಲಾಂದ್ರೆ ಸೆಟಲ್ಮೆಂಟ್ ನನಗೆ ಇನ್ಸ್ಟಾಲ್ಮೆಂಟ್ ಇರ್ಲಿ ಪ್ಯಾಂಟ್ ಶರ್ಟ್ ಇರುದುಂಟಾ ಯಾಕೋ ಮಾತು ಗುಡ್ಡ ಸುತ್ತಿ ಮೈಲಾರಿಗೆ ಬರ್ಲಿಕ್ಕತ್ತದ ಕೋಪ ಮಾಡ್ಕೊಳ್ಬೇಡ ಮಾರೈತಿ ನಾರಿಯರ ದಾರಿ ತೋರಿಸಬೇಕು ದಾರಿ ತಪ್ಪಿಸಬಾರದು ಈಗೇನು ಇಲ್ಲಿಂದ ಹೋಗ್ತಿರೋ ಸೀರೆ ತಗೊಂಡು ಹೊಡಿಲ ಮನೆಗೆ ಬಂದ ಅತಿಥಿಗಳನ್ನ ಹೀಗೆ ಮಾತಾಡಿಸೋದು ದೊಡ್ಡವರು ಚಿಕ್ಕರು ಅಂತ ಭಯಭೀತಿ ಬೇಡವ ದೃಷ್ಟಿಗೊಮ್ಮೆ ನೇರೆ ಮನೆಗೆ ಇಟ್ಕೋತಾರೆ ಅಲ್ರ ಗಂಡಸರೆಲ್ಲ ಬಂದಿರಲ್ಲ ಮನೆಗೆ ನಾಚ್ಕಾಗಂಗಿಲ್ಲ ನಿಮಗ ನಾಚಿಕೆ ಗೀಚಿಗೆ ಎಲ್ಲ ಈ ಕನ್ನಡದಿಂದ ಆಚಿಗೆ ನಿನ್ನ ಗಂಡ ಬರು ತನಕ ನಾನು ಇಲ್ಲೇ ಕೂತಿರು ಬಂದ ಮೇಲೆ ನಾನು ಹೋಗುದು ಅವಾಗ ಹೋಗುದು ನೀವಲ್ಲ ನಿಮ್ ಬಾಡಿ ಪರವಾಗಿಲ್ಲ ಮರೈತಿ ಕೂತ್ಕೋ ಕಷ್ಟ ಸುಖ ಮಾತಾಡೋಣ ಕೂತ್ಕೋ ಅಯ್ಯೋ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕೋ ಹೋಗ್ತಾರಲ್ಲ ವಾ ಸೌದತ್ತಿ ಅಲ್ಲವ ಕಾಪಾಡೆ ವಾ ಪಂಚರಂಗಿ ಪಾಪ ನನ್ನ ಪರಿಚಯಕ್ಕಿಂತ ಮುಖ್ಯವಾಗಿ ನಿಮ್ಮ ಪರಿಚಯ ಆಗ್ಬೇಕು ಲೇಡೀಸ್ ಫಸ್ಟ್ ಅಲ್ವಾ ಅಯ್ಯ ನಿನ್ ಮಕ ಮುಚ್ಚ ತೆಗೆದ್ ಬಿಟ್ಟ ಅಂದ್ರೆ ನಾನು ಕೊಡೋ ಏಟಿಗೆ ಸಿಬಿಐನ ಅರೆಸ್ಟ್ ಮಾಡಕ್ ಬಂದಾಗ ಜನಪ್ರತಿನಿಧಿಗಳು ಮಕ ಮುಚ್ಕೋತಾರಲ್ಲ ಹಂಗ ಬಿಡ್ಬೇಕು ನನ್ನ ಪರಿಚಯ ಹೇಳ್ಬಿಡ್ತೀನಿ ಓ ಈ ರೀತಿ ಹೆಣ್ಣೈಕ್ಲು ಹಿಂದೆ ಬೀಳೋ ಬುದ್ಧಿನ ಅವ್ರಿಗೆ ನೀವೇನ ಕಲ್ಸ್ಕೊಟ್ಟಿದ್ದು ಇಲ್ಲ ಅಂತ ಹೇಳಿ ನನ್ನ ಮರ್ಯಾದೆ ಕಮ್ಮಿ ಮಾಡಿಕೊಳ್ಳೋದಿಲ್ಲ ಬಹಳ ಸರಿ ಇಲ್ಲ ಮಾರೈತಿ ಮದ್ದಿ ರಾತ್ರಿ ಎಲ್ಲ ಮಧ್ಯಾಹ್ನ ಹೊತ್ತಿನಲ್ಲೂ ಒಂಟಿ ಹೆಂಗಸು ಓಡಾಡುವಂಗೆ ಇಲ್ಲ ಒಟ್ಟಾರದವರೆಗೆ ನಾನು ಇನ್ನು ಒಟ್ಟಿಗೆ ಕಂಪನಿ ಕೊಡುವುದು ನಿಮ್ ಜೊತೆ ನಾನು ಬಂದ್ರೆ ಬೆನ್ನಿಗೆ ಕಣ್ ಕಪ್ಪಚ್ಕೊಂಡಂಗ ಆಯ್ತದೆ ಅದೇ ಇವಾಗ ಕಾಲಲ್ಲಿ ಇರೋದು ಕೈಗೆ ಬರ್ತದೆ ಕಾಲಲ್ಲಿ ಹಾಕಿದ್ದ ಕೈ ತಗೊಳ್ದುಂಟ ಮಾಮು ನೀವು ಈ ತರ ಮಾಡುವುದು ತಪ್ಪು ನಾ ಎಂತ ತಪ್ಪು ಮಾಡಿದೆ ಮತ್ತೆ ಎಂತ ಮಾಡಬೇಕಿತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಹೊರಗಡೆ ಎಂತ ಬೇಕಾದರೂ ಮಾಡಿ ಆದರೆ ಈ ವಟಾರದ ಹೆಣ್ಣು ಮಕ್ಕಳ ಸಾಹಸಕ್ಕೆ ಹೋಗಬೇಡಿ ಅಂತ ಅಲ್ಲ ಮಾರೈತಿ ಕೈಗೆ ವಾಚ್ ಕಟ್ಟಿಕೊಂಡು ಟೈಮ್ ನೋಡ್ಲಿಕ್ಕೆ ಲಾಲ್ ಬಾಗ್ ಹೋಗ್ಲಿಕ್ಕೆ ಆಗ್ತದನಾ ಕೋತಿಗೆ ಕೋವ ಹಾಕಿದರೂ ತನ್ನ ಬುದ್ಧಿ ಬಿಡುವುದಿಲ್ವಂತೆ ಅಲ್ಲ ನಾತ ಟಿವಿಯಲ್ಲಿ ಹೊಸ ಹೊಸ ಸಿನಿಮಾ ಬರಬೇಕಾದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಲಿಕ್ಕೆ ಆಗ್ತದನ ಚಿಕ್ಕಪ್ಪ ಕೆಲವರಿಗೆ ಟಿವಿಯಲ್ಲಿ ನೋಡಿದ್ರೆ ಅರ್ಥ ಆಗುದಿಲ್ಲ ದುಡ್ಡು ಕೊಟ್ಟು ಟಾಕೀಸ್ನಲ್ಲಿ ನೋಡಿದ್ರೆ ಅರ್ಥ ಆಗುದು ನಿಮ್ಮಂತವ್ರು ಇರೋದ್ರಿಂದಲೇ ನಮ್ಮ ಕನ್ನಡ ಸಿನಿಮಾಕ್ಕೆ ಬೆಲೆ ಇಲ್ಲದಂತಾಗಿರೋದು ನೀವು ಹೀಗೆ ಆಡ್ತಾ ಇರಿ ನಿಮ್ಮ ಸಿನಿಮಾಕ್ಕೆ ಎಂಡಿಂಗ್ ಬರ್ದು ಬಿಡ್ತೇನೆ ಏ ಮೀನಾ ನನ್ನ ಚಿಕ್ಕಪ್ಪನ ಬುದ್ಧಿ ಗೊತ್ತಿದ್ದರೂ ಈ ಒಟ್ಟಾರದ ಹೆಣ್ಣು ಮಕ್ಕಳು ಇವ್ರ ಹತ್ರ ಯಾಕೆ ಮಾತಾಡ್ಬೇಕಾ ಆಹಾ ಅವರೇ ಬಂದು ಮಾತಾಡ್ಲಿಕ್ಕೆ ನಿಮ್ಮ ಚಿಕ್ಕಪ್ಪ ಎಂತ ಅಭಿಷೇಕ್ ಬಚ್ಚನ ಗುದ್ದಿದರೆ ಹಲ್ಲು ಸೆಟ್ಟು ಸಮೇತ ಆಚೆ ಬರ್ಬೇಕು ಇಲ್ಲ ಮಾರೈತಿ ಅವರಾಗೆ ಬಂದು ಮಾತಾಡ್ಸಿದ್ದು ಆಮೇಲೆ ಮುಖಕ್ಕೆ ಉಗ್ದು ಹೋದ್ರು ನಾನಲ್ಲೂ ಒರೆಸ್ಕೊಂಡಲ್ಲ ಒರೆಸಿಕೊಂಡಿರೋದು ಹೋಗಿರಬಹುದು ಆದ್ರೆ ಉಗ್ದಿದ್ದು ಇಲ್ಲಿವರೆಗೆ ಕೇಳಿಸ್ತು ನಿನ್ನ ಹೆಂಡತಿ ಮಾತು ಮಾತು ಚುರುಕು ಅಂತ ಅಂದ್ಕೊಂಡಿದ್ದು ಅದ್ರ ಕಿವಿನೂ ಚುರುಕು ಎಷ್ಟಾದರೂ ಹೆಂಗಸರಲ್ವಾ ಕಣ್ಣಿನಲ್ಲಿಯೇ ಗಂಡಂದಿರನ್ನು ಗಪ್ಚುಪ್ ಮಾಡುವ ಕಲೆ ಅವರಿಗೆ ಗೊತ್ತುಂಟು ಅದಕ್ಕೆ ನಾನು ಮದುವೆಯಾಗಲಿಲ್ಲ ಓಯ್ ನೀವು ಸುಮ್ಮನೇರಿ ಪೇಸ್ಟ್ ತಗೊಂಡ್ರೆ ಬ್ರಷ್ ಫ್ರೀ ಕೊಡುವಾಗೆ ನೀವು ಅವರಿಗೆ ಸಪೋರ್ಟ್ ಮಾಡಿದ್ರೆ ಬೆಳಿಗ್ಗೆ ಸೂರ್ಯನನ್ನು ನೋಡ್ಬಾರ್ದು ಹಾಗೆ ಮಾಡಿಬಿಡ್ತೇನೆ ಮೇಡಮ್ ಅರೈತಿ ನೀನು ಹೋಗಿ ಮಲಗಿಕೋ ನಾನು ಇವರಿಗೆ ಬುದ್ಧಿ ಹೇಳ್ತೇನೆ ಸರಿಯಾಗಿ ಹೇಳಿ ಮತ್ತೆಂತಾದ್ರೂ ಕಂಪ್ಲೇಂಟ್ ಬಂದ್ರೆ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಮಂಗಳೂರು ಸಮುದ್ರಕ್ಕೆ ಬಿಸಾಕಿ ಬಿಡ್ತೇನೆ ಸಂಜೀವಿನಿ ಅಂದ್ರೆ ನೀವೇನಾ ಬರೀ ಸಂಜೀವಿನಿ ಅಲ್ಲ ಸೂಸೈಡ್ ಸಂಜೀವಿನಿ ಎಲ್ಲರೂ ಸಾಯೋವರೆಗೂ ವೈಲೆನ್ಸ್ ಸತ್ ಮೇಲೆ ಸೈಲೆನ್ಸ್ ಆದ್ರೆ ಸೂಸೈಡ್ ಸಂಜೀವಿನಿ ಸತ್ ಮೇಲೂ ವೈಲೆನ್ಸ್ ನೋಡಿದ್ರೆ ಗೊತ್ತಾಗುದು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹೋಗಿ ಬಂದಿದ್ದ ಪಕ್ಕದ ರೋಡಲ್ಲಿ ಯಾವನೊಬ್ಬ ಒಂದು ಹುಡುಗಿನ ಕಿಚ್ಚಾಯ್ತಿದ್ದಂತೆ ಅದಕ್ಕೆ ಅವನ ಕಂಬ ಕಟ್ ಹಾಕಿ ಚಪ್ಪಲಿ ಹಾರ ಹಾಕಿ ಬರೆ ಬರೋ ಹಾಕಿ ಬಾರಿಸ್ ಬಂದಿದ್ದೀನಿ ಅನುಭವ ಸಾಲದು ಅಂತ ಕಾಣುತ್ತೆ ಅಲ್ಲ ಮಾರೈತಿ ಹುಡುಗಿ ನೋಡಿದ್ದಕ್ಕೆ ಚಪ್ಪಲಿ ಹಾರ ಹಾಕಿ ಹೊಡೆಯುದ ಹುಡುಗಿಯರ ವಿಷಯದಲ್ಲಿ ಯಾರೇ ಈ ರೀತಿ ನಡ್ಕೊಂಡ್ರು ಅವ್ರಿಗೆ ಬಾರಿಸೋದೆ ಇಂಥ ವಿಷಯ ಏನಾದರೂ ಸಂಜೀವಿನಿವರೆಗೂ ಬಂದರೆ ಅವ್ರ ವಿಷಯ ಕ್ಲೋಸ್ ಆಯ್ತು ನಾನು ಬರ್ತೇನೆ ಸಾಸು ಒಂದು ಕಂಡು ಕುಂಕುಮ ಬಾಯಿ ಹಾಕೊಂಡಂಗೆ ಆಯ್ತು ಒಂದು ನಿಮಿಷ ನಿಂತ್ಕೊಳ್ಳಿ ನೀವು ಮೀನಾನಾಥ್ ಅವ್ರ ಚಿಕ್ಕಪ್ಪ ಅಲ್ವಾ ಎಲ್ಲ ಅವ ನನ್ನ ಅಣ್ಣನ ಮಗ ಚಿಟ್ಕಿ ಯಾವುದೇ ಕೈಯಲ್ಲಿ ಹೊಡೆದ್ರು ಸೌಂಡ್ ಬರೋದು ಒಂದೇ ಎಲ್ಲ ಬಾಯಲ್ಲೇ ಚಿಟ್ಕಿ ಹೊಡಿತಾರಲ್ಲ ನೀವು ಜಾಸ್ತಿ ತರಲೆ ಮಾಡಿದ್ರೆ ಚಪ್ಪಲಿಯಲ್ಲೂ ಹೊಡಿತೀನಿ ಸರಿ ನಾನಿನ್ನು ಬರುತ್ತೇನೆ ವಾಸ್ತು ಸರಿ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ವಾಸ್ತು ಸರಿಯಾಗೇ ಇದೆ ನೀವು ನೋಡೋ ದೃಷ್ಟಿ ಸರಿ ಇಲ್ಲ ಅನ್ಸ್ತಾ ಇದೆ ಅದಕ್ಕೆ ಹೇಳೋದು ಕಂಡ್ ಕಂಡಿದ್ದಲ್ಲ ಬಾಯಿಗೆ ಹಾಕೋಬಾರ್ದು ಅಂತ ವಯಸ್ಸೈತಲ್ಲ ಮಾರೈತಿ ಏನಾದ್ರು ಬಾಯಿಗೆ ಹಾಕೊಳ್ಬೇಕು ಅಂತ ಅನ್ಸುದು
ಬೆಳ್ಳೂರಿಗೆ ಹೋಗಿ ತುಂಬಾ ಮನ್ ಸಿಗುತ್ತೆ. ಆ ಮಣ್ಣು ಜ್ಞಾಪಕ ಮಾಡಬೇಡ, ಪರಪ್ಪನ ಅಗ್ರಹ ಜ್ಞಾಪಕ ಬರುದು. ಚಿನ್ನದ ಬೆಂಚಿನ ಮೇಲೆ ಮಗ್ನತಾ ಇರುವರು ಕಲ್ಲಿನ ಮಂಚಿನ ಮೇಲೆ ಮಗ್ನತಾ ಇರುವುದು. ನಿಮಗೂ ಆ ದಿನಗಳ ದೂರ ಇಲ್ಲ ಅನ್ಸುತ್ತೆ. ಅದಕ್ಕೆ ಇಲ್ಲವ ನಾನು ಸೈಲೆಂಟ್ ಆಗಿ ಸೈಲಿ ಹೋಗ್ತಾ ಇರೋದು. ನೀವು ಏನು ಹೇಳಿ ಮಾರಾಯರೆ, ಹೆಣ್ಣು ಹೊಣ್ಣು ಮಣ್ಣು ಮಾತ್ರ ಸರಿಯಾಗಿ ಯೋಚನೆ ಮಾಡಿ ಕೈ ಹಾಕ್ಬೇಕು. ಇಷ್ಟು ನೆನಪಿದ್ರೆ ಚಾಪ್ ಏನಾದ್ರೂ ಸಿಗತ್ತೆ, ಇಲ್ಲ ಅಂದ್ರೆ ಸಿಲ್ವರ್ ತಟ್ಟೆ ಮುದ್ದನೆ ಗತಿ. ನಿಮ್ಮ ಮಾತು ಕಠೋರವಾಗಿದ್ರು ಲತಾ ಮಂಗೇಶ್ಕರ್ ಹಾಡ್ತಾರಲ್ಲ ಆ ಐಂಪು ಇರುದು. ಇನ್ನೂ ಬಿಟ್ಟಿಲ್ವ ನಿಮ್ ಮಂಗಲಾಟ? ಸೂಜಿರದೆ ಹೊಲಿಯಕ್ಕಲ್ಲವ, ಅದರಿಂದ ಚುಚ್ಚಲೂಬಹುದಲ್ವಾ? ನಿಮ್ ಜೊತೆ ಮಾತಾಡ ಉಪಯೋಗ ಇಲ್ಲ. ಆ ಮೀನಾನಾಥ್ ಅವ್ರ ಬುದ್ಧಿ ಕಲಿತ್ರೆ ನೀವು ಉದ್ದಾರಿಗೆ ಬರ್ತೀರ. ನಾಯಿ ತಪ್ಪು ಮಾಡಿದ್ರೆ ನಾಯಿ ಯಜಮಾನಿಗೆ ಯಾಕೆ ಶಿಕ್ಷೆ? ಅನ್ನ ಹಾಕಿ ಬೆಳೆಸಿದ ಅವನೇ ಅಲ್ವಾ? ವಟಾರಕ್ಕೆ ಬಂದ ಅತಿಥಿಗೆ ಇದನ್ನ ಕೊಡು ಗೌರವ. ಸಂಸ್ಕಾರವಂತರಿಗೆ ಕಾಲಕ್ಕೆ ಬಿದ್ದು ಗೊತ್ತು, ಅಸಂಸ್ಕೃತರಿಗೆ ಕಾಲ ಮುರಿದು ಗೊತ್ತು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಇದೇನಮ್ಮಿ, ಇಷ್ಟು ದಿನ ರೆಕಾರ್ಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದವಳು, ಇವತ್ತು ನೀನೇ ರೆಕಾರ್ಡ್ ಆಡ್ತಿದ್ದೆ, ಏನ್ ನಿನ್ ಪ್ರಾಬ್ಲಮ್ಮು? ಆ ಮೀನಾತ ಮೀನಾತನ ಅವನೇನಮ್ಮಿ ಮಾಡ್ದ? ಓ, ಇಷ್ಟು ದಿನ ಊರಾಚೆ ಮೀನ್ ಹಿಡಿತಿದ್ದವನು, ಈಗ ವಟಾರದಲ್ಲೇ ಮೀನ್ ಹಿಡಿತವನ? ಮೀನಾತ ಅಲ್ಲ, ಅವ್ರ ಮನೆಗ್ ಬಂದವರಲ್ಲ, ಅವ್ರ ಚಿಕ್ಕಪ್ಪ ನಯನ್ನಾತ. ಈ ವಟಾರ ಕಾಲಿಟ್ಟಾಗಿಂದ ಎಲ್ಲರಿಗೂ ತ್ರಾಸ್ ಕೊಡಕತ್ತಂತ್ರಿ. ನೀನು ಅವಾಗ ಅದನ್ನ ಮಾಡಬಾರ್ದ? ಏನ್ರಿ ಅದು? ಅದನ್ನ ನಾ ತಪ್ಪು ಮಾಡಿದಾಗ ಮಾಡ್ತೀಯಲ್ಲ. ಕಸಬರಿಗೆ ಸೇವೆ ಅದಲ್ಲ, ಮುಂಜಾನೆ ಎದ್ಕೂಡಲೇ ದೇವ್ರಿಗೆ ಮಾಡ್ತೀನಿ ನೋಡು. ಪೂಜೆ? ಹ್ಮ್, ಪೂಜೆ ಮಾಡುದೇನು, ಮಂಗಾರ್ತಿನೂ ಮಾಡಿನ್ರಿ, ಆದ್ರೆ ಅದಕ್ಕೆಲ್ಲ ಬಗ್ಗವಲ್ಲ. ನಿನ್ನ ಮಾತಿಗೆ ಬಗ್ಲಿಲ್ಲ ಅಂದ್ಮೇಲೆ ನನ್ನ ಮಾತಿಗೆ ಬಗ್ತಾನೇನೆ? ಇದೊಂದ್ಸರಿ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಅವನ್ ಏನಾದ್ರೂ ನಿನ್ ಬೆನ್ನ ಹಿಂದೆ ಬಿದ್ರೆ ಕಂಪ್ಲೇಂಟ್ ಕೊಟ್ಬಿಡೋಣ. ರೀ, ಮಾತಾದ್ರೆ ರಾಜವಂಶ ಅಂತೀರ, ಒಬ್ಬ ಶತ್ರುನ ಹೊಡೆದಾಕೋ ಶಕ್ತಿ ಇಲ್ವಾ? ಶಕ್ತಿ ಇದೆ ಕಣೆ, ಆದ್ರೆ ರಾಜ ಯಾವತ್ತು ಫಸ್ಟ್ ಎಂಟ್ರಿ ತಗೊಳಲ್ಲ. ಮೊದಲು ಸೈನಿಕರು, ಆಮೇಲೆ ಸೇನಾಧಿಪತಿಗಳು, ಆಮೇಲೆ ಮಂತ್ರಿಗಳು, ಇವರೆಲ್ಲ ಸೋತ್ ಬಂದ್ಮೇಲೆ ರಾಜ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟ್ರಿ ತಗೊಂತಾನೆ. ಕೈಯಲ್ಲಿ ಆಗ್ಲಿಲ್ಲ ಅಂದ್ರು ಬಾಯಲ್ ಬಡಾಯಿ ಕೊಚ್ಕೊಳಕ್ ಏನ್ ಕಡಿಮೆ ಇಲ್ಲ. ಈಗೇನು ನೀವು ಅವನಿಗೊಂದ್ ಕತಿ ಕಾಣಿಸ್ತಿರೋ ಇಲ್ಲ ನಾನೇ ಒಂದ್ ದಾರಿ ಹುಡ್ಕೊಳ್ಳ. ಹೋಗ್ಲಿ ಬಿಡ, ಒಂದ್ ಮಾತು ಹೇಳ್ತೀನಿ. ಹಂಗೆಲ್ಲ ಬರೀ ಬಾಯಿ ಮಾತಾಗ ಹೇಳಿದ್ರೆ ಅವ್ರಿಗೆ ಗೊತ್ತಾಗಕ್ಕಿಲ್ಲ. ನಾಲ್ಕು ಹೊಸ ಬುದ್ಧಿ ಹೇಳಿ. ಹಂಗೆಲ್ಲ ಸುಮ್ಸುಮ್ಗೆ ಒದಿಯಕ್ ಆಗೋದಿಲ್ಲ ಕಣಮ್ಮಿ. ಮೊದ್ಲು ಅವ್ನ ಏನ್ ತಪ್ಪು ಮಾಡವನಿ ಇಲ್ಲ ಅನ್ನೋದ ತಿಳ್ಕೊಂಡು ಆಮೇಲೆ ಅವ್ನಿಗೆ ಯಾವ ಶಿಕ್ಷೆ ಕೊಡ್ಬೇಕು ಇಲ್ಲ ಅನ್ನೋದ ತೀರ್ಮಾನ ಮಾಡ್ತೀವಿ. ನೋಡಿ, ಮನೇಲಿರೋ ಗನ್ ತಕೊಂಡೋಗಿ ಅವ್ರಿಗೆ ಶೂಟ್ ಮಾಡಿ ಬನ್ನಿ, ಉಳಿದ ನಾನು ನೋಡ್ಕೊತೀನಿ. ನನಗೆ ಗನ್ ಹಿಡಿದ ಅಭ್ಯಾಸ ಅದೆ, ಶೂಟ್ ಮಾಡೋ ಅಭ್ಯಾಸ ಇಲ್ಲ. ಹಾಗಾದ್ರೆ ಇನ್ಯಾರು ತಗೊಂಡ್ರಿ ಹೇಳ್ಕೊಳ್ಳೋ ನಮ್ಮ ಪ್ರಾಬ್ಲಮ್ನ? ನಿಮ್ಮ ಪ್ರಾಬ್ಲಮ್ ಎಲ್ಲ ನಮ್ಮ ತಲೆ ಮೇಲೆ ಹಾಕೊಂಡು ನಾವ್ ಪ್ರಾಬ್ಲಮ್ ಅನ್ಭವಿಸ್ಬೇಕಾ? ಅಲ್ರಿ, ಬುತ್ತಿಗಂಟು ತಲೆ ಮೇಲೆ ಇಟ್ಕೊಂಡ ಮೇಲೆ ಮಜಾ ಆಗ್ತದ, ತಳಗಿಡ್ಲಿಕ್ಕೆ ಆಗ್ತದ, ಜೀವನ ನಡ್ಸೋದ್ ಬೇಡ. ಏನ ಗಂಟೆ ಬಿದ್ದೆ ನನಗೆ, ಸಣ್ಣ ಸಣ್ಣ ವಿಷಯ ತಲೆಗೆ ಹಚ್ಕೊಂಡು ನಮ್ ಪ್ರಾಣ ತಿಂತಿಯಲ್ಲ. ಪ್ರಾಣ ತಿನ್ಲಿಕ್ಕೆ ಅಲ್ರಿ, ಆ ನಯನನಾಥ ಇದ್ದಾರುಣ, ಇದೊಬ್ನ ಆತನ ಕಾರಣ ಸಾಕಾಗಿತ್ತು, ಈಗ ಇನ್ನೊಬ್ನಾತ ಬಂದ ಮಾತ್ ಹಾಕ್ರಿ, ಏನ ಸ್ಕೆಚ್ ಹಾಕ್ರಿ. ಲೇ, ಸ್ಕೆಚ್ ಹಾಕಿ ಕೊಲ್ಲೋಕ್ ಅವನೇನ್ ವೀರಪ್ಪನೇನೆ, ಮೀಸೆ ಇಲ್ದಿರೋ ಕ್ರಿಮಿ. ಹೊಸ್ಕ ಹಾಕಿದ್ರೆ ಹಾರೋನು ಅವನೇ ತಗೊಂಡು ಫೋಟೋ ಫ್ರೇಮ್ ಸೇರ್ಕೊಂಡ್ಬಿಡ್ತಾನೆ. ಆದ್ರೂ ಮುದುಕನ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾನ ಹೋದ್ರು ಅಭಿಮಾನದಿಂದ ಬರೋ ರಾಜಕಾರಣಿಗಳ ಬುದ್ಧಿ ನಿಮಗ್ ಮೆಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗೇನು ಅವನಿಗೆ ಬುದ್ಧಿ ಹೇಳ್ಬೇಕು ತಾನೆ? ಹೌದು, ಹೋಗಿ ಮೀನ್ ಆತಂಗ್ ಹೇಳ್ತೀನಿ, ಮಾತಿಗೆ ಬಗ್ಲಿಲ್ಲ ಅಂದ್ರೆ ಯುದ್ಧ ಮಾಡ್ತೀನಿ. ಐ ಲವ್ ಯು. ಸೇಮ್ ಇಯರ್. ಓಯ್, ಮಾಡೋದೆಲ್ಲ ಮಾಡಿ ತಿರುಗಿ ನಿಂತ್ಕೊಳ್ಳೋದು ಎಂತದಕ್ಕೆ? ಇಡೀ ವಟಾರದವರೆಲ್ಲ ಮನೆಗೆ ಜಗಳಕ್ಕೆ ಬಂದಾಯ್ತು, ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ಇವ್ರ ನರಿ ಬುದ್ಧಿ. ಇದು ನರಿ ಬುದ್ಧಿ ಅಲ್ಲ, ನಾಯಿ ಬುದ್ಧಿ. ಯಾವುದೋ ಒಂದು ಬುದ್ಧಿ, ಸುಮ್ನಿರಪ್ಪ. ಪ್ರಾಣಿಗಳು ತಪ್ಪು ಮಾಡಿದ್ರು, ಪಾಪ ತಪ್ಪು ಮಾಡಿರೋ ಮನುಷ್ಯ ಅಂತ ಅವ್ರ ಹೆಸರು ತಂದು ಸೇರಿಸ್ಬಿಡ್ತೀವಿ. ಮನುಷ್ಯ ಎಷ್ಟು ಸ್ವಾರ್ಥಿ ಅದ ನೋಡು, ತಾವು ಮಾಡಿ ತಪ್ಪು ಒಪ್ಕೊಳ್ಳೋದಿಲ್ಲ ನೋಡ್ರಿ ಇವ್ರ ನಯನನಾಥ. ಅವ್ರ ಈಗೇನು ವಟಾರ ಬಿಟ್ಟು ಹೋಗ್ತೀರೇನಿಲ್ಲ? ಹೋಗುವಂತ ತಪ್ಪು ನಾನು ಎಂತದು ಮಾಡಲಿಲ್ಲ. ಇನ್ನೂ ಏನ್ ಮಾಡ್ಬೇಕಂತೀರಿ? ಈಗ ಮಾಡಿದ್ದ ಸಾಕಾಗೈತಿ, ಮೊದಲು ಜಾಗ ಖಾಲಿ ಮಾಡಿ. ಮೈಲಾರಿ, ರಪಕ್ಕ ಹೋಗಂತ ಹೇಳಿಕೆ ಅಂತ ನೀನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಯಲ್ಲ, ಒಂದು ಎರಡು ದಿವಸ ಟೈಮ್ ಕೊಡ, ಬಸ್ಸಿನ ಟಿಕೆಟ್ ಮಾಡಿ ನಾನೇ ಕಳಿಸ್ತೇನೆ. ಲೇ ಮೀನಾಥ, ನಮ್ಮ ಹೆಂಡತಿರ ಮೇಲೆ ಕಣ್ಣು ಹಾಕೋದು ತಪ್ಪಲ್ವೇನೋ, ಇದಕ್ಕೆ ನೀನು ಒಪ್ಬೋದು, ಆದ್ರೆ ನಾನು ಒಪ್ಪಲ್ಲ. ನಂದು ರಾಜವಂಶ, ನನ್ನ ಆಡಳಿತದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೆದ್ರೆ ನಾನು ತಡ್ಕೊಳಲ್ಲ. ಕ್ರಿಸ್ ಗೇಲ್ ತರ ಬಾಲ್ನ ಬೌಂಡ್ರಿ ದಾಟಿಸ್ಬಿಡ್ತೀನಿ. ರಾಜ ಅಂತಾನೆ, ಬಾಲು ಬೌಂಡ್ರಿ ಅಂತ ಹೇಳ್ತಾನೆ, ತನ್ನ ಮಾತಿನಲ್ಲೇ ತಪ್ಪಿಟ್ಟುಕೊಂಡು ನನ್ನ ತಪ್ಪಿನ ಬಗ್ಗೆ ಮಾತಾಡ್ತಾನೆ. ಮಾತಲ್ಲಿ ತಪ್ಪು ಮಾಡಿದ್ರೆ ಸಹಿಸ್ಕೋಬೋದು, ಆದ್ರೆ ನೀನು ಕಣ್ಣಲ್ಲಿ ತಪ್ಪು ಮಾಡಿದೆ, ಮರ್ಯಾದಿಂದ ಬಂದು ನಮ್ಮ ಹೆಂಡ್ರ ಹತ್ರ ಇನ್ ಮೇಲೆ ಹಿಂಗೆ ಮಾಡಿಕ್ಕಿಲ್ಲ ಅಂತ ಕ್ಷಮೆ ಕೇಳ್ಕೊಬಿಡು, ಇಲ್ಲ ಅಂದ್ರೆ ಮನೇಲಿರೋ ಗನ್ ತಂದ್ಬಿಟ್ಟು ಕನ್ನಡಕ ಸಮೇತ ಎಗರ್ಸ್ಬಿಟ್ಟೇನು. ಸಾರ್, ನಾನು ನೋಡಿದಿರು ಗನ್ನ. ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ರೆ ಹೇಗೆ ಮಾತಾಡ್ತಿದ್ದೀರಲ್ಲ, ಎಲ್ಲರ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಯ್ತು. ರಸ್ತೆಯಲ್ಲಿ ಕೆಸರಿರು ನೋಡಿ, ಉಸಿರು ನಿಲ್ಸಕ್ಕಾಗ್ತಾನ? ಸೈಡಲ್ಲಿ ಹೋಗಿ ಉಸಿರು ಮತ್ತು ಹೆಸರು ಎರಡು ಉಳಿಸ್ಕೊಳ್ತೀನಿ. ನೋಡ್ರಿ, ನಾ ತಾಳ್ಮೆ ಕಳ್ಕೋದ್ರೊಳಗ ಬಂದ ಕ್ಷಮಾಪಣೆ ಕೇಳಿದ್ರಿ ಹೋತು, ಇಲ್ಲಂದ್ರ ನನ್ನ ಹೆಂಡತಿ ಸೀರಿ ಗಂಟು ತಂದು ತಿಳಿ ಹೊಡೆದು ಸಾಯಿಸ್ತೀನಿ. ಚಿಕ್ಕಪ್ಪ, ಅವ್ರು ಅಷ್ಟೆಲ್ಲ ಹೇಳ್ತಾ ಇದ್ರು ಲೈಟ್ ಕಂಬದಾಗೆ ಸರ್ಪ ನಿಂತಿದ್ರಲ್ಲ, ಇದು ಸರಿಯಲ್ಲ, ತಪ್ಪಾಯ್ತು ಅಂತೇಳಿ ಅವರ ಕಾಲಿಗೆ ಬಿದ್ದು ತಿಪ್ಪೆ ಸಾರಿಸಿಬಿಡಿ, ಇಲ್ಲದಿದ್ದರೆ ಕಡಲೆಪುರಿಯ ಹಿಂದೆ ಕಾಗೆ ಬಿದ್ದ ಹಾಗೆ ಅವರು ನಿಮ್ಮ ಹಿಂದೆ ಬೀಳ್ತಾರೆ. ನೋಡಿ, ನಾನು ಯಾರತ್ತೂ ತಪ್ಪಾಯ್ತು ಅಂತ ಕೇಳುವುದಿಲ್ಲ, ನಾನು ಇಲ್ಲಿರೋ ತನಕ ಇವರೇ ಊರು ಬಿಡ್ಲಿ.
ಯೋ ಶಿವಲಿಂಗಪ್ಪ, ಮಾತ್ ಮಾತ್ಕು ಶಿಸ್ತು ಶಿಸ್ತು ಅಂತಿರ್ತೀಯಲ್ಲ, ಈಗ ಯಾಕೋ ಸುಸ್ತಾಗಿ ನಿಂತಿದ್ಯಾ? ಏನಾದ್ರು ಮಾತಾಡೋ. ಯೋ ನಯನನಾಥ, ಯಾಕೋ ಮಾತು ಜಾಸ್ತಿ ಆಯ್ತಾ ಇದೆ. ನೀನು ಬಂದಿರೋದು ನಮ್ಮ ಆಟಕ್ಕೆ ಗೆಪ್ತಿ ಇರ್ಲಿ. ಅದರಲ್ಲೂ ಈ ಶಿಸ್ತಿನ ಸಿಪಾಯಿ ಶಿವಲಿಂಗಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೆ. ಒಂದು ಇಲ್ಲಿಂದ ಉಂಟೋಬಿಡು, ಇಲ್ಲ ಅಂದ್ರೆ ನಮ್ಮ ಹೆಂಡ್ರ ಕಾಲಿಗೆ ಬಿದ್ದಿಗೆ ಕ್ಷಮೆ ಕೇಳ್ಕೊ. ನನಗೆ ಕಾಲಿಗೆ ಬೀಳಿಸ್ಕೊಂಡು ಅಭ್ಯಾಸ ಇವಿನ, ಕಾಲಿಗೆ ಬಿದ್ದು ಅಭ್ಯಾಸ ಇಲ್ಲ. ಮೂಡ್ ಹಾಳು ಮಾಡಬೇಡಿ, ಹೋಗಿ. ಲೇ ನಾಥ, ಎಂತವನ್ ತಂದು ಮನೇಲಿ ಇಟ್ಕೊಂಡಿದ್ಯೋ? ನೀರಾವ್ ತಂದು ಸೂಟ್ ಗ್ಯಾಸ್ ಒಳಗಡೆ ಇಟ್ಕೊಂಡಿದ್ಯಲ್ಲೋ. ಇದರಲ್ಲಿ ನನ್ನದು ಎಂತ ತಪ್ಪಿಲ್ಲ ಪುಣ್ಯಾತ್ಮ. ಬಂದ ಅತಿಥಿಗಳನ್ನ ಉಗಿದು ಕಳಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಅತಿಥಿ ದೇವೋಭವನ್ನ ಫಾಲೋ ಮಾಡುವವರು ನಾನು. ನೀನು ಅದನ್ನೇ ಫಾಲೋ ಮಾಡು, ನಾವು ಇವನ್ ತಿಥಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಮೊದಲೇ ರೇಟ್ ಹೇಳಿಬಿಡಿ, ನನ್ನ ಕನ್ನಡಕಕ್ಕೆ ತುಂಬಾ ಕೆಲಸ ಉಂಟು. ನೀವು ಹಿಂಗೆ ಮಾತಾಡ್ತಿದ್ರೆ ಅತಿಥಿ ಪ್ರೋಗ್ರಾಮ್ನ ನಾಳೆ ನಂಬಿಕೆಬೇಕಾಯ್ತದೆ. ರೀ ಸ್ವಾಮಿ, ಮೊದಲು ಆ ಕನ್ನಡಕ ಕಿತ್ ಬಿಸಾಕ್ಬಿಟ್ಟು ಹೋಗ್ರಿ ಕಡ್ದು. ನಾನು ಒಂದು ಸಲ ಹಾಕಿದ್ರೆ ಕನ್ನಡಕ ಹುಟ್ಟುವುದು ಎಲ್ಲರಿಗೂ ನಡುಕ. ಇದೇ ನನ್ನ ಕಾಯಕ. ಚಿಕ್ಕಪ್ಪ ಚಿಕ್ಕಪ್ಪ, ಇದು ಗಾಳಕ್ಕೆ ಬೀಳೋ ತಿಮಿಂಗಿಲ್ಲ ಅಲ್ಲ ಕಣ್ರೋ, ಕೊಂಡ ತೋಡೆ ಬೀಳಿಸ್ಬೇಕು. ಹುಷಾರಪ್ಪ, ನೀ ತೋಡಿದ ಹಾಳದಾಗ ನಮ್ಮನ್ನು ಕರ್ಕೊಂಡು ಬಿದ್ದಿ. ಚಿಕ್ಕಪ್ಪ, ಎಂತದಕ್ಕೆ ಕೆಳಗೆ ಕೂತಿದ್ದೀರಾ? ಎಂತಾಯ್ತು? ವಯಸ್ಸಾಯ್ತು ಅಂತ ಈ ಒಟಾರ್ದ್ರು ತಿಳ್ಕೊಂಡಿದ್ದು. ಈ ನಯನನಾಥ ಮನಸ್ಸು ಮಾಡಿದರೆ ಒಟಾರದಲ್ಲಿ ಇರುವ ವಯಸ್ಸೆಲ್ಲ ಕಡಿಮೆ ಆಗ್ಬೋದು. ಚಿಕ್ಕಪ್ಪ, ನೀವು ಎಂಥದಕ್ಕೆ ಸುಮ್ಮನೆ ಮಂಡೆ ವೆಚ್ಚ ಮಾಡ್ತೀರಿ? ನೀವು ಊರಿಗೆ ಹೋಗುದು ಯಾವಾಗ? ಎಂಥದ, ನಿನಗೂ ನನ್ನ ಮೇಲೆ ಬೇಜಾರ? ಹಾಗಲ್ಲ ಚಿಕ್ಕಪ್ಪ, ಸುಮ್ಮನೆ ಮಂಡೆ ಬೆಚ್ಚ ಒಟಾರದಲ್ಲಿ ಯಾವಾಗಲೂ ಜಗಳ, ನೆರೆಕರೆಯಲ್ಲಿ ಕೆರೆಕೆರೆ. ನೀವು ಒಮ್ಮೆ ಹೊರಟು ಬಿಡಿ. ಏರಿಯಾಕ್ಕೆ ಎರಡು ಆನೆ ನುಗ್ಗಿತು ಅಂತ ಏರಿಯಾನಲ್ಲಿ ಖಾಲಿ ಮಾಡ್ಲಿಕ್ಕೆ ಆಗ್ಬೋದನ? ಅದು ಆನೆ ತಪ್ಪಿ ಬಂದದ್ದು, ಹೊಡೆದು ಓಡಿಸಿದ್ರೆ ಓಡ್ತದೆ. ಇವರು ನಿಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾರೆ. ನಿಮ್ಮನ್ನು ಅಡ್ಡಡ್ಡ ಮಲಗಿಸಿ ಊದು ಬತ್ತಿ ಹೊತ್ತಿಸುವ ತನಕ ಬಿಡುವುದಿಲ್ಲ. ಸಾಮ್ರಾಣಿ ಹೊಗೆ ಹಾಕುವವನಿಗೆ ಊದ್ಬತ್ತಿ ಹೊಗೆನಾ? ಇರ್ಲಿ, ನೀನು ನನ್ನ ಬಗ್ಗೆ ಮಂಡೆ ಬಿಸಿ ಮಾಡ್ಕೊಳ್ಬೇಡ, ಕಣ್ಣು ಕೆಂಪು ಮಾಡ್ಕೊಳ್ಬೇಡ, ಕನ್ನಡಕ ಹಾಕು. ನಾನು ನಿನಗೆ ಒಂದು ಶಾರಿ ಹೇಳ್ತಿ ಕೇಳ್ತೀಯ? ಹೇಳಿ. ದೂರದಿಂದ ನೋಡಿದಾಗ ಅವಳ ವಯಸ್ಸು ಕಮ್ಮಿ. ಆಹಾ, ದೂರದಿಂದ ನೋಡಿದಾಗ ಅವಳು ವಯಸ್ಸು ಕಮ್ಮಿ. ವಾ ವಾ ವಾ, ಹತ್ತಿರ ಹೋಗಿ ನೋಡಿದಾಗ ಅವಳು ಮೂರು ಮಕ್ಕಳ ಮಮ್ಮಿ. ನೀವು ಬಹಳ ದೂರ ಹೋಗಿಬಿಟ್ರಿ. ನೀವು, ನಾನೊಂದು ಸಾಯಿರಿ ಹೇಳ್ತೇನೆ ಕೇಳಿ. ನಮ್ಮ ಕುತ್ತಿಗೆಗೆ ನಾವು ಮೂರು ಗಂಟು ಹಾಕಿದರೆ ತಕ್ಷಣ ಸಾವು. ನಮ್ಮ ಕುತ್ತಿಗೆಗೆ ನಾವು ಮೂರು ಗಂಟು ಹಾಕಿದರೆ ತಕ್ಷಣ ಸಾವು. ಮತ್ತೊಬ್ಬರ ಕುತ್ತಿಗೆಗೆ ಮೂರು ಗಂಟು ಹಾಕಿದರೆ ಇನ್ಸ್ಟಾಲ್ಮೆಂಟ್ ಸಾವು. ಇಲ್ಲಿ ನಯನನಾಥ ಅಂದ್ರೆ ಯಾರ್ರಿ? ನಾನೇ ನಯನನಾಥ. ನೀವು ಯಾರು? ನಾವು SBI ಇಂದ ಬಂದಿದ್ದೇವೆ. ಬ್ಯಾಂಕ್ನವರು, ನಮಗೆ ಸಾಲ ಬೇಡ ಮಾರಾಯ್ರೆ, ಬೇಕಾದ್ರೆ ನಾವೇ ನಿಮಗೆ ಸಾಲ ಕೊಡ್ತೀವಿ. ನಾವು ಬ್ಯಾಂಕ್ನವರಲ್ಲ ರೀ, ಸೀಕ್ರೆಟ್ ಬೋರ್ಡ್ ಆಫ್ ಇನ್ವೆಸ್ಟಿಗೇಷನ್. ಈ ವಟಾರದ ಹೆಣ್ಣು ಮಕ್ಕಳುಗಳು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬಂದಿದ್ದೇವೆ. ನಾ ಎಂತ ತಪ್ಪು ಮಾಡಿಲ್ಲ, ಬೇಕಾದ್ರೆ ಇವಳನ್ನೇ ಕೇಳಿ. ಈ ವಟಾರದ ಹೆಣ್ಣು ಮಕ್ಕಳು ನನಗೆ ಮಕ್ಕಳಿದ್ದಂಗೆ. ಪಂಚರ್ ಆಗೋಷ್ಟು ವಯಸ್ಸಾಗಿದ್ರು ಪಂಚ್ ಮಾತ್ಕೇನು ಕಮ್ಮಿ ಇಲ್ಲ. ಪ್ಯಾಕ ಮುಂಡೆ ತದ್ದು. ರೇ, ನೀವು ಒಳ್ಳೆಯವರಾಗಿದ್ರೆ ನಿಮ್ಮ ಮೇಲೆ ಹಾಕಿ ಒಟಾರ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ತಿದ್ರು. ಎಂತ ಅಂತ? ನೀವು ಹಾಕೊಂಡಿರೋ ಕನ್ನಡಕದಲ್ಲಿ ಡಿಜಿಟಲ್ ಮ್ಯಾಟ್ರಿಕ್ಸ್ ಎಫೆಕ್ಟ್ ಇದೆಯಂತೆ. ಎದುರುಗಡೆ ಇರೋರು ಹಾಕೊಂಡಿದ್ರು ಹಾಕೊಂಡೇ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾರಂತೆ. ಎಂತದು ಮರ ನೀವು ಹೇಳುದು? ಇದ್ರ ಹಾಕೊಂಡ್ರೆ ಕತ್ಲ ಕಾಣೋದು, ನೀವ್ ಹೇಳ್ದಂಗಲ್ಲ. ಇದನ್ನ ನಾವು ನಂಬಲ್ಲ, ಕೊಡ್ರಿ ಅದನ್ನ. ಎಂತದು ಮರ ಇರೇ, ಇದು ಟೆಸ್ಟ್ನಲ್ಲಿ ಟೆಸ್ಟ್ ಮಾಡುದ? ಟೆಸ್ಟ್ ಇರೋದೇ ಟೆಸ್ಟ್ ಮಾಡೋದಕ್ಕೆ. ರೆಡ್ ಲೈಟ್ ಆನ್ ಆಗ್ತಿಲ್ಲ ಅಂದ್ಮೇಲೆ ನೀವು ಹೇಳಿದ್ದೆ ಕರೆಕ್ಟ್. ಸರ್, ನೀವು ಒಂದ್ಸರಿ ಹಾಕೊಂಡು ಚೆಕ್ ಮಾಡ್ತೀರಾ? ಬೇಡ ಬೇಡ. ರೇ ನಯನನಾಥ ಅವ್ರೆ, ಎಷ್ಟು ದಿನದಿಂದ ನಡೀತಿದೆ ಈ ಕೆಲಸ? ಅದು ಎಂಥದ್ದು ಗೊತ್ತಿಲ್ಲ ಮಾರಾಯ್ರೆ, ನಮ್ಮ ತಾತ ಕೊಟ್ಟು ಕನ್ನಡಕ. ಅದು ಫುಲ್ ಫ್ಯಾಮಿಲಿನೇ ಡೀಲಿಂಗ್ ಅಲ್ಲಿ ಇದ್ದಾರಾ? ರೇ, ಮೊದಲು ಇವ್ರನ್ನ ಅರೆಸ್ಟ್ ಮಾಡ್ರಿ, ಉಳಿದವರೆಲ್ಲ ಇವ್ರ ಹಿಂದೆ ಬರ್ತಾರೆ. ನಾನಂತ ತಪ್ಪು ಮಾಡಿಲ್ಲ ಮಾರಾಯ್ರೆ, ಬೇಕಾದ್ರೆ ಆ ಕನ್ನಡಕನೇ ಇಟ್ಕೊಂಡು ಬಿಡಿ, ನನ್ನ ಬಿಟ್ಟು ಬಿಡಿ. ಈ ಕನ್ನಡಕ ಹಾಕೊಂಡು ನಾವು ನಿಮ್ಮ ತರ ಕಚಡ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ರೇ, ಇನ್ನೊಂದು ಕೇಸ್ ಬಿಟ್ಟು ಮಾಡ್ರಿ. ಎಂಥದ್ದು ಮಾರಾಯ್ರೆ, ಮಾತತ್ರ ಕೇಸ್ ಹಾಕುದು? ಒಂದ್ಸಲ ಹಾಕೊಂಡು ನೋಡಿ ಗೊತ್ತಾಗ್ತದೆ. ಬೇಕಾಗಿಲ್ಲ ರೀ, ದೇವರು ಕೊಟ್ಟ ಬ್ಯೂಟಿಫುಲ್ ಐಸ್ನ, ಬ್ಯೂಟಿಫುಲ್ ಥಿಂಗ್ಸ್ನ ನೋಡೋದಕ್ಕೆ ಬಳಸ್ಕೊತೀವ್ರಿ. ನಾನು ಅದನ್ನೇ ಮಾಡ್ತಾ ಇರೋದು ಮಾರಾಯ್ರೆ, ಸುಂದರವಾಗಿರೋದನ್ನು ನೋಡಿ ನೋಡಿ ಕಣ್ಣು ಸುಡ್ತಾ ಇರೋದು, ತಂಪಾಗಿರ್ಲಿ ಅಂತೇಳಿ ಕನ್ನಡಕ ಹಾಕ್ತಾ ಇರೋದು. ಮತ್ತೆ ಊರಿನ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋದಕ್ಕೆ ಬಿಡಲ್ವಂತೆ, ಬಾತುಕೋಳಿ ನೋಡಿದಾಗ ನೋಡ್ತಾ ಇರ್ತೀರಂತೆ. ಅವ್ರ ಮನೆಗಳಿಗೆ ನುಗ್ಗಿ ತಿಂಡಿ ಕೊಡಲ್ವಾ ಅಂತ ಕೇಳ್ತೀರಂತೆ. ಸರ್, ಮೊದಲು ಇವರನ್ನ ಕರೆದುಕೊಂಡು ಹೋಗಿ ಅಂಡಮಾನ್ ಜೈಲಿಗೆ ಹಾಕಿ ಸುತ್ತಲೂ ನಾಲ್ಕು ಕರಡಿ ಬಿಟ್ಟುಬಿಡಿ, ಕಚ್ಚಕುಳಿ ಕೊಟ್ಟು ಸಾಯಿಸ್ಲಿ. ಎಂತದ, ಕಣ್ಣು ಹಾಕಿದಕ್ಕೆ ಕರಡಿಯನ್ನು ಬಿಟ್ಟು ಸಾಯಿಸುದಾ? ನೀವು ಹೀಗೆ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಮೊಸಳೆ ಬಿಡಿಸ್ತೇನೆ. ಬೇಡ ಮರೇದಿ, ನನಗೆ ಮತ್ತು ಇದಕ್ಕೂ ಎಂಥದ್ದು ಸಂಬಂಧ ಇಲ್ಲ, ಅವರನ್ನು ಎಂಥದ್ದು ಬೇಕಾದ್ರೆ ಮಾಡಲಿ. ನಾಥ, ನೀ ಹೀಗೆ ಕೈ ಬಿಟ್ಟು ಹೇಗೆ ಮಾರಾಯ? ಸಿಹಿ ನೀರಿಗಿಂತ ಉಪ್ಪು ನೀರೇ ವಾಸಿ, ನಾನು ಊರಿಗೆ ಹೋಗ್ತೇನೆ ಮರೆ. ಹಾಗೆಲ್ಲ ಕೇಸ್ ಮುಗಿಯೋರ್ಗು ನೀವು ಎಲ್ಲೂ ಹೋಗುವಂಗಿಲ್ಲ. ಓಯ್, ನನ್ನ ಬಿಟ್ಟು ಬಿಡಿ.
ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾನು ಮಣ್ಣು ತಿಂದು ಬಿಟ್ಟೆ. ಈ ಕನ್ನಡಕ್ಕೆ ಸಹವಾಸವೇ ಬೇಡ, ನಾನು ಊರಿಗೆ ಹೋಗ್ತೇನೆ. ಖಂಡಿತ ಹೋಗ್ತಿರೋ ಅಥವಾ ಮತ್ತೆ ನಿಮ್ಮ ಕನ್ನಡಕದ ಬುದ್ಧಿ ತೋರಿಸ್ತಿರೋ? ಇಂಜಿನ್ ಇಲ್ಲದೆ ಗಾಡಿ ಓಡಿಸ್ಲಿಕ್ಕೆ ಆಗ್ತದ್ಯಾ? ಏನ್ ಹಂಗಂದ್ರೆ, ನನ್ನ ಕಣ್ಣು ನಿಮ್ ಕೈಲಿದ್ದಾಗ ಎಂತ ನೋಡ್ಲಿಕ್ಕೆ ಆಗ್ತದೆ? ಇದೊಂದ್ಸರಿ ಕ್ಷಮಿಸ್ತೀವಿ, ಇನ್ನೊಂದ್ಸರಿ ಈಗ ಮಾಡಿದ್ರೆ ಅಂಡಮಾನ್ ಜೈಲ್ಗೆ ಹಾಕ್ಬಿಡ್ತೀನಿ. ಬೇಡ ಮಾರೆ, ನಾ ಊರಿಗೆ ಹೋಗುದು. ಅಬ್ಬಾ, ಅಂತೂ ಈ ಪೀಡೆ ನಮ್ಮ ವಟಾರದಿಂದ ತೊಲಗ್ತು. ನಮ್ಮ ಪ್ಲಾನ್ ಸಕ್ಸಸ್ ಆತಲ್ಲ. ನೀವ ನನ್ನ ಚಿಕ್ಕಪ್ಪನನ್ನ ಧರ್ಮಕ್ಕೆ ಈ ವಟಾರದಿಂದ ಯಾಮರಿಸಿ ಓಡಿಸಿದಿರಾ? ದಡ್ಡ ಮುಂಡೆ ತದ್ದೆ ಅದಕ್ಕೆ ಅಲ್ವಲ್ಲ ಈ ನಾಟಕಾಡಿದ್ದು. ಹಾಗಾದ್ರೆ ಈ ಕನ್ನಡಕ ನನಗೆ ಕೊಡ. ಯಾಕ ನೀವು ಹಾಕಿದ ವೇಷ ಅಂತೂ ಸುಳ್ಳಾಯ್ತು. ಈ ಕನ್ನಡಕ ವಿಷಯದಲ್ಲಿ ನೀವು ಆಡಿದ ಮಾತಾದ್ರೂ ನಿಜವಂತ ಟೆಸ್ಟ್ ಮಾಡ್ತೇನೆ.